ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ನೋವೇಟಿವ್ ವರ್ಲ್ಡ್ ಗೆ ಸ್ವಾಗತ. ಇವತ್ತು ಹೊಸ ತರ ಮ್ಯಾಟ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಸೀರೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈ ರೀತಿ ಮಡಚಿಕೊಂಡಿದ್ದೇನೆ. ಕಟ್ ಮಾಡಲು ಸುಲಭವಾಗುತ್ತೆ ಅಂತ ನಾನು ಈ ರೀತಿ ಮಡಚಿಕೊಂಡಿದ್ದೇನೆ. 3 ಇಂಚ್ ತೆಗೆದುಕೊಳ್ಳತಾ ಇದ್ದೇನೆ. ಸೀರೆಯಲ್ಲಿ 3 ಇಂಚ್ ಸ್ಟ್ರಿಪ್ಸ್ ಈ ರೀತಿ ಕಟ್ ಮಾಡಿಕೊಳ್ಳಿ. ಈ ರೀತಿ ಸೀರೆಯನ್ನು ಮಡಚಿ ಕಟ್ ಮಾಡಿಕೊಂಡ್ರೆ ಬೇಗವಾಗಿ ಕಟ್ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಈ ರೀತಿ ಮಡಚಿ ಇಟ್ಟುಕೊಂಡಿದ್ದೇನೆ. 3 ಇಂಚ್ ತರ ಪ್ರತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಳ್ಳಿ. 3 ಇಂಚಿನಲ್ಲಿ ಈ ರೀತಿ ಕಟ್ ಮಾಡಿಕೊಳ್ಳಿ. ಸೀರೆಯಲ್ಲಿ 3 ಇಂಚ್ ತರ ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಳ್ಳಿ. ಇನ್ನೊಂದು ಕಲರ್ ಸೀರೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಈ ರೀತಿ ಮಡಚಿಕೊಂಡು 3 ಇಂಚ್ ಕಟ್ ಮಾಡಿಕೊಳ್ಳುತ್ತಾ ಇದ್ದೇನೆ. 3 ಇಂಚ್ ತರ ಕಟ್ ಮಾಡಿಕೊಳ್ಳುತ್ತಾ ಇದ್ದೇನೆ. ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. 3 ಇಂಚ್ ಈಗ ನೀಲಿ ಕಲರ್ ಸೀರೆಯಲ್ಲಿ ಒಂದು ಸ್ಟ್ರಿಪ್ಪನ್ನು ತೆಗೆದುಕೊಳ್ಳಿ. ಸ್ಟ್ರಿಪ್ಪನ್ನು ತೆಗೆದುಕೊಂಡು 2 ಬಟ್ಟೆಗೆ ಈ ರೀತಿಯಾಗಿ 3-4 ರೌಂಡ್ ಸುತ್ತಿಕೊಳ್ಳಿ. ಇನ್ನೊಂದು ತುದಿಗೆ ಪಿನ್ನನ್ನು ಹಾಕಿಕೊಳ್ಳಿ. ಹಾಕಿಕೊಂಡು ಒಂದೊಂದು ನೋಟನ್ನು ಹಾಕಿಕೊಳ್ಳುತ್ತಾ ಹೋಗಿ. ಒಂದೊಂದು ನೋಟನ್ನು ಹಾಕುತ್ತಾ ಹೀಗೆ 10 ಗಂಟನ್ನು ಅಥವಾ ರಿಂಗ್ ರೌಂಡ್ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಷ್ಟು ನೋಟುಗಳನ್ನು ಹಾಕುತ್ತಾ ಒಂದು ರಿಂಗಿನ ಥರ ಮಾಡಿಕೊಳ್ಳಿ. ಒಂದೊಂದು ಗಂಟನ್ನು ಹಾಕುತ್ತಾ ಹೋಗಿ. ನೋಡಿ, ಈಗ ಲಾಸ್ಟ್ ನೋಟು ಈ ಥರ ಹಾಕಿಕೊಳ್ಳಿ. ಈಗ ಲಾಸ್ಟ್ ನೋಟು ಈಗ ರೌಂಡ್ ಶೇಪಿನಲ್ಲಿ ಬಂದಿದೆ. ಈಗ ಇನ್ನೊಂದು ಕಲರ್ ಸ್ಟ್ರಿಪ್, ಕೇಸರಿ ಕಲರ್ ಸೀರೆಯಲ್ಲಿ ಸ್ಟ್ರಿಪ್ ಕಟ್ ಮಾಡಿಕೊಂಡಿದ್ದೇವಲ್ಲ, ಅದನ್ನು ತೆಗೆದುಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕಿಕೊಳ್ಳಿ. ನೀಲಿ ಕಲರ್ ಸೀರೆಗೆ ಈ ರೀತಿ ಗಂಟನ್ನು ಹಾಕಿಕೊಳ್ಳಿ. ಗಂಟನ್ನು ಹಾಕಿಕೊಂಡು ಇದಕ್ಕೆ ಪಿನ್ನನ್ನು ಹಾಕಿಕೊಳ್ಳಿ. ಪಿನ್ನನ್ನು ಹಾಕಿಕೊಂಡು ನೀಲಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಒಂದು ಗಂಟಿನಲ್ಲಿ 2 ನೋಟನ್ನು ಹಾಕುತ್ತಾ ಹೋಗಿ. 2 ನೋಟನ್ನು ಹಾಕುತ್ತಾ ಹೋಗಿ. ಒಂದೊಂದು ಗಂಟಿನಲ್ಲಿ 2 ನೋಟನ್ನು ಹಾಕುತ್ತಾ ಹೋಗಿ. ನೀಲಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ನಾವು ಮೊದಲೇ ರೌಂಡಿನಲ್ಲಿ ಏನು ಹಾಕಿದ್ದೇವೆ ಒಂದೊಂದು ಗಂಟು, ಈಗ 2ನೇ ರೌಂಡಿನಲ್ಲಿ ಒಂದೊಂದು ಗಂಟಿನಲ್ಲಿ 2 ನೋಟುಗಳನ್ನು ಹಾಕುತ್ತಾ ಹೋಗಿ. ನೀಲಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು 2 ನೋಟುಗಳನ್ನು ಹಾಕುತ್ತಾ ಹೋಗಿ. ನೆಕ್ಸ್ಟ್ ರೌಂಡಿನಲ್ಲಿ ಮತ್ತೆ 2. ಈ ರೌಂಡ್ ಕಂಪ್ಲೀಟ್ ಆಗುವವರೆಗೂ ಒಂದೊಂದು ಗಂಟಿನಲ್ಲಿ 2 ನೋಟನ್ನು ಹಾಕುತ್ತಾ ಹೋಗಿ. ಮತ್ತೆ ಒಂದು ನೋಟನ್ನು ಹಾಕಿ. ಒಂದೊಂದು ಗಂಟಿನಲ್ಲಿ 2 ನೋಟು ಈ ರೀತಿಯಾಗಿ 2 ನೋಟನ್ನು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮಾಡಿ. 2 ನೋಟನ್ನು ಹಾಕಿ ಈ ರೌಂಡನ್ನು ಕಂಪ್ಲೀಟ್ ಮಾಡಿ. ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು. ಮತ್ತೆ ಕೇಸರಿ ಕಲರ್ ಸೀರೆಯನ್ನು ಈಗ ಹೀಗೆ ಹಾಕಿಕೊಳ್ಳಿ। ಈಗ ನೀಲಿ ಕಲರ್ ಸ್ಟ್ರಿಪ್ಪಿಗೆ ಪಿನ್ನನ್ನು ಹಾಕಿಕೊಳ್ಳಿ। ಪಿನ್ನನ್ನು ಹಾಕಿಕೊಂಡು ಕೇಸರಿ ಕಲರ್ ಸಾರಿ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಒಂದೊಂದು ಗಂಟಿನಲ್ಲಿ ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ। ಈ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ, ಒಂದೊಂದು ಗಂಟಿನಲ್ಲಿ ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ। ಕೇಸರಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ನೀಲಿ ಕಲರ್ ಸ್ಟ್ರಿಪ್ಪಿನಿಂದ ಒಂದೊಂದು ಗಂಟಿನಲ್ಲಿ ಎರಡೆರಡು ಗಂಟನ್ನು ಹಾಕುತ್ತಾ ಹೋಗಿ। ಮತ್ತೆ ಎರಡು, ಈ ರೀತಿಯಾಗಿ ಎರಡೆರಡು ನೋಟುಗಳನ್ನು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮಾಡಿ। ಈಗ ಥರ್ಡ್ ರೌಂಡ್ ಮುಗಿಯಿತು। ಒಂದೊಂದು ನೋಟಿನಲ್ಲಿ ಎರಡು ಗಂಟುಗಳನ್ನು ಹಾಕುತ್ತಾ ಮುಗಿಸಿದ್ದೇವೆ। ಈಗ ಸ್ಟ್ರಿಪ್ ಮುಗಿದಿದೆ, ಅದಕ್ಕೆ ಮತ್ತೊಂದು ಸ್ಟ್ರಿಪ್ಪನ್ನು ಈ ರೀತಿಯಾಗಿ ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡಿಕೊಳ್ಳಿ। ಸ್ಟಿಚ್ ಮಾಡಿಕೊಂಡ ನಂತರ ಈಗ ಮತ್ತೆ ನೀಲಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಕೇಸರಿ ಕಲರ್ ಸ್ಟ್ರಿಪ್ಪಿನಿಂದ ಗಂಟನ್ನು ಹಾಕಿಕೊಳ್ಳುತ್ತಾ ಹೋಗಿ। ಒಂದೊಂದು ಗಂಟಿನಲ್ಲಿ ಒಂದೊಂದೇ ಹಾಕಿ, ಒಂದೊಂದು ಗಂಟಿನಲ್ಲಿ ಒಂದೊಂದು ಗಂಟನ್ನು ಹಾಕುತ್ತಾ ಹೋಗಿ। ನೀಲಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಒಂದೊಂದು ನೋಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ, ಒಂದು ಗಂಟಿನಲ್ಲಿ ಒಂದೊಂದು ಗಂಟನ್ನು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮಾಡಿ। ಒಂದು ಗಂಟಿನಲ್ಲಿ ಒಂದೊಂದು ಗಂಟನ್ನು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮಾಡಿ। ಈಗ ಒಂದೊಂದು ಗಂಟಿನಲ್ಲಿ ಒಂದೊಂದು ಹಾಕುತ್ತಾ ಈ ರೌಂಡ್ ಕಂಪ್ಲೀಟ್ ಆಯಿತು। ಈಗ ಕೇಸರಿ ಕಲರ್ ಸ್ಟ್ರಿಪ್ಪನ್ನು ಹೀಗೆ ಹಿಡಿದುಕೊಂಡು ನೀಲಿ ಕಲರ್ ಸ್ಟ್ರಿಪ್ಪಿಗೆ ಪಿನ್ನನ್ನು ಹಾಕಿ, ಒಂದೊಂದು ಗಂಟಿನಲ್ಲಿ ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ। ಕೇಸರಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಒಂದೊಂದು ಗಂಟಿನಲ್ಲಿ ಎರಡೆರಡು ನೋಟನ್ನು ಹಾಕಿ, ಒಂದೊಂದು ನೋಟಿನಲ್ಲಿ ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ। ನೆಕ್ಸ್ಟ್ ಗಂಟಿನಲ್ಲಿ ಮತ್ತೆ ಎರಡು ನೋಟನ್ನು ಹಾಕಿ, ಕೇಸರಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಒಂದೊಂದು ನೋಟಿನಲ್ಲಿ ಎರಡೆರಡು ನೋಟನ್ನು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮುಗಿಸಿ। ಒಂದೊಂದು ಗಂಟಿನಲ್ಲಿ ಎರಡೆರಡು ನೋಟುಗಳನ್ನು ಹಾಕಿ। ಈಗ ಈ ರೌಂಡ್ ಕಂಪ್ಲೀಟ್ ಆಯಿತು। ಈಗ ನೀಲಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಕೇಸರಿ ಕಲರ್ ಸ್ಟ್ರಿಪ್ಪಿನಿಂದ ಒಂದು ಗಂಟಿನಲ್ಲಿ ಒಂದೊಂದು ಗಂಟನ್ನು ಹಾಕುತ್ತಾ ಹೋಗಿ, ಒಂದು ನೋಟಿನಲ್ಲಿ ಒಂದೊಂದೇ ನೋಟನ್ನು ಹಾಕುತ್ತಾ ಹೋಗಿ। ನೀಲಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ಕೇಸರಿ ಕಲರ್ ಸ್ಟ್ರಿಪ್ಪಿನಿಂದ ಒಂದೊಂದು ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ। ಈಗ ಒಂದೊಂದು ಗಂಟಿನಲ್ಲಿ ಒಂದೊಂದು ನೋಟನ್ನು ಹಾಕುತ್ತಾ ಈ ರೌಂಡ್ ಕಂಪ್ಲೀಟ್ ಆಯಿತು। ಈಗ ಕೇಸರಿ ಕಲರ್ ಸ್ಟ್ರಿಪ್ಪನ್ನು ಹಿಡಿದುಕೊಂಡು ನೀಲಿ ಕಲರ್ ಸ್ಟ್ರಿಪ್ಪಿನಿಂದ ಒಂದು ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ, ಒಂದು ಗಂಟಿನಲ್ಲಿ ಒಂದೊಂದು ಗಂಟನ್ನು ಹಾಕುತ್ತಾ ಹೋಗಿ। ತುಂಬ ಸರಳವಾಗಿ ಈ ಮ್ಯಾಟನ್ನು ಹಾಕಬಹುದು। ಒಂದು ಗಂಟಿನಲ್ಲಿ ಒಂದೊಂದು ಗಂಟನ್ನು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮಾಡಿ। राउंड कंप्लीट आयितु। ಈಗ ನೆಕ್ಸ್ಟ್ ಕೇಸರಿ ಕಲರ್ ಸ್ಟ್ರಿಪ್ಪಿನಿಂದ 1 ಗಂಟಿನಲ್ಲಿ 2-2 ಗಂಟನ್ನು ಹಾಕುತ್ತಾ ಹೋಗಿ। ನೀಲಿ ಕಲರ್ ಸ್ಟ್ರಿಪ್ ಅನ್ನು ಹಿಡಿದುಕೊಂಡು 1 ಗಂಟಿನಲ್ಲಿ 2-2 ಗಂಟನ್ನು ಹಾಕುತ್ತಾ ಹೋಗಿ। ಒಂದು ನೋಟಿನಲ್ಲಿ 2-2 ನೋಟನ್ನು ಹಾಕುತ್ತಾ ಈ ರೌಂಡ್ ಅನ್ನು ಕಂಪ್ಲೀಟ್ ಮಾಡಿ। 1 ಗಂಟಿನಲ್ಲಿ 2-2 ನೋಟ್ ಹಾಕುತ್ತಾ ಸ್ಟ್ರಿಪ್ ಮುಗಿದಾಗ सूजी दारद ಸಹಾಯದಿಂದ ಜೋಡಿಸಿಕೊಳ್ಳಿ। 2-2 ನೋಟನ್ನು ಹಾಕುತ್ತಾ ಈಗ ಈ ರೌಂಡ್ ಮುಗಿದಿದೆ। ಈಗ ನೀಲಿ ಕಲರ್ ಸ್ಟ್ರಿಪ್ ನಿಂದ ಮತ್ತೆ 1-1 ಗಂಟಿನಲ್ಲಿ 1-1 ಗಂಟನ್ನು ಹಾಕುತ್ತಾ ಹೋಗಿ। 1 ಗಂಟಿನಲ್ಲಿ 1-1 ಗಂಟನ್ನು ಹಾಕುತ್ತಾ ಹೋಗಿ। ಒಂದು ಗಂಟಿನಲ್ಲಿ ಒಂದೊಂದೇ ನೋಟನ್ನು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮಾಡಿ। ಈ ರೌಂಡನ್ನು ಕಂಪ್ಲೀಟ್ ಮಾಡಿ। ಈಗ ಒಂದು ನೋಟಿನಲ್ಲಿ ಒಂದು ಹಾಕುತ್ತಾ ಈಗ ಮ್ಯಾಟನ್ನು ಮುಗಿಸಿದ್ದೇನೆ। ಇಲ್ಲಿ ಕಟ್ ಮಾಡಿಕೊಳ್ಳಿ। ಕಟ್ ಮಾಡಿಕೊಂಡು ಮಡಿಚಿಕೊಂಡು ಸೂಜಿ ದಾರ ತೆಗೆದುಕೊಂಡು ಸ್ಟಿಚ್ ಮಾಡಿಕೊಳ್ಳಿ। ನೀವು ಲಾಸ್ಟ್ ಲೈನಿನಲ್ಲಿ ಮುಗಿಸುವಾಗ 1 ಗಂಟಿನಲ್ಲಿ 2 ಕೂಡ ಹಾಕಬಹುದು ಅಥವಾ 1 ಗಂಟಿನಲ್ಲಿ ಒಂದೊಂದೇ ನೋಟನ್ನು ಕೂಡ ಹಾಕಬಹುದು। ಈಗ ತುಂಬಾ ಸುಂದರವಾದ ಮ್ಯಾಟ್ ರೆಡಿ ಆಯಿತು ನೋಡಿ। ತುಂಬಾ ಚೆನ್ನಾಗಿ ದಪ್ಪನಾಗಿ ತುಂಬಾ ಚೆನ್ನಾಗಿ ಮ್ಯಾಟ್ ಬಂದಿದೆ। ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅನ್ನು ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಥ್ಯಾಂಕ್ ಯು.